ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಸ್ಟಾಕನ್ನು ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದು ಒಳ್ಳೆ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ, ಹಾಗೆ ಎಸ್ ಐ ಪಿ ಮಾಡುವಂಥ ಸ್ಟಾಕು, ಅಂದರೆ ಪ್ರತಿ ತಿಂಗಳು ನಾವು ಸಾಧ್ಯವಾದಷ್ಟು ನಮ್ಮ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಬೋದಾಗಿರುವಂಥ ಸ್ಟಾಕು. ಇದ್ರ ಬಗ್ಗೆ ನಾನು ಇದೇ ಮೊದಲನೇ ಸಲ ಏನು ಮಾತಾಡ್ತಾ ಇಲ್ಲ, ಸುಮಾರು ಸಲ ಆಲ್ರೆಡಿ 2-3 ವಿಡಿಯೋ ಆಗಿದೆ ಅನಿಸುತ್ತೆ ಈ ಸ್ಟಾಕ್ ಮೇಲೆ. ಸೊ ನಿಮಗೆ ಎಲ್ರಿಗೂ ಗೊತ್ತು, ಒಳ್ಳೊಳ್ಳೆ ಸ್ಟಾಕ್ಗಳ ಬಗ್ಗೆ ನಾವು ಪದೇ ಪದೇ ಮಾತಾಡ್ತಾ ಇರಬೇಕು, ಆಗಲೇ ನಾವು ಒಳ್ಳೊಳ್ಳೆ ಸ್ಟಾಕ್ಗಳಲ್ಲಿ ದುಡ್ಡು ಮಾಡಲಿಕ್ಕಾಗೋದು. ಒಳ್ಳೆ ಸ್ಟಾಕು, ಹಾಗೆ ಒಳ್ಳೆ ಡಿಸ್ಕೌಂಟಲ್ಲಿ ಕೂಡ ಸಿಗ್ತಾ ಇದೆ ಈ ಸ್ಟಾಕು. ಡಿಸ್ಕೌಂಟಲ್ಲಿ ಅಂದರೆ ಒಳ್ಳೆ ಕರೆಕ್ಷನ್ ಆಗಿದೆ ಸ್ಟಾಕಲ್ಲಿ. ಲಾರ್ಜ್ ಕ್ಯಾಪ್ ಸ್ಟಾಕು, ಬ್ಲೂ ಚಿಪ್ ಸ್ಟಾಕು, ಅದರಲ್ಲಿ ಇಂಥ ಒಳ್ಳೆ ಕರೆಕ್ಷನ್ನು ತುಂಬ ರೇರ್. 2020 ಲಾಕ್ಡೌನ್ ಟೈಮಲ್ಲಿ ಈ ಸ್ಟಾಕು ಹೀಗೆ ಒಳ್ಳೆ ಡಿಸ್ಕೌಂಟಲ್ಲಿ ಸಿಕ್ಕಿತ್ತು, ಈಗ ಕೂಡ ಅದೇ ರೀತಿ ಒಂದು ಒಳ್ಳೆ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ಸೊ ಬೆಸ್ಟ್ ಟೈಮ್ ಟು ಬೈ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ಗಳಿವೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ಒಳ್ಳೆ ಟೈಮು ಈ ಸ್ಟಾಕನ್ನು ಬೈ ಮಾಡಲಿಕ್ಕೆ ಅನ್ನೋದು. ಸೊ ನಾನಂತೂ ಸಾಧ್ಯವಾದಷ್ಟು ನನ್ನ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಈ ಥರ ಸಿಕ್ಕಿದಾಗ ಇಂಥ ಒಳ್ಳೊಳ್ಳೆ ಸ್ಟಾಕ್ಗಳು. ಸೊ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಬನ್ನಿ, ಹಾಕಾದರೆ ಯಾಕೆ ಥರ ಆ ಕಂಪ್ನಿ ಯಾವುದು ಅಂತ ನೋಡೋಣ. ಗೆಳೆಯರು ನೋಡ್ಬೋದು, ವಿನ್ಯೂ ಸೂಪರ್ ಮಾರ್ಟ್ ಅಥವಾ ಡಿ ಮಾರ್ಟ್ ಅಂತ ಏನು ಕರಿತೀವಿ ನಾವು. ಸೊ ನೋಡ್ಬೋದು ಇಲ್ಲಿ ಡಿ ಮಾರ್ಟ್ ಕಂಪನಿಯ ಹೆಸರು, 3,480 ರೂಪಾಯಿ ಟ್ರೇಡ್ ಆಗ್ತಾ ಇರೋವಂಥ ಕಂಪನಿ. ಅದರ ನೀವು ಮಾರ್ಕೆಟ್ ಕ್ಯಾಪ್ನ ನೋಡಿದ್ರೆ ನೋಡ್ಬೋದು ಇಲ್ಲಿ 2.25 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕು. ಅದರ 52-week ಐ ನೋಡಿದ್ರೆ ನೋಡ್ಬೋದು 5,900 3,400 ರೂಪಾಯಿಗೆ ಬಂದಿದೆ ಗೆಳೆಯರೆ. ಆಲ್ಮೋಸ್ಟ್ 2,500 ರೂಪಾಯಿ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಇಂಥ ಲಾರ್ಜ್ ಕ್ಯಾಪ್ ಸ್ಟಾಕ್. 2 ಲಕ್ಷ ಕೋಟಿಗಿಂತ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಇರುವಂಥ ಸ್ಟಾಕು, ಈ ಥರದ ಕರೆಕ್ಷನ್ನು ತುಂಬ ರೇರ್ ಕಂಡೀಷನಲ್ಲಿ ಮಾಡೋದು. ಸೊ ಅದಕ್ಕೆ ನಾನು ಹೇಳಿದ್ದು ಒಳ್ಳೆ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ಅಂತಾನೆ. ಹಾಗೆ ಒಳ್ಳೆ ಸ್ಟಾಕ್ ಕೂಡ, ಯಾಕಂದರೆ ಲಾಸ್ಟ್ 6 ಮಂತ್ಸಲ್ಲಿ ನೋಡ್ಬೋದು 24% ಡೌನ್ ಇದೆ. ಈಗ 1 ಇಯರಲ್ಲಿ ನೋಡಿದ್ರೆ ನೋಡ್ಬೋದು ನಾವು ಎಕ್ಸಾಕ್ಟು ಟಾಪಿಂದ ಕೌಂಟ್ ನೋಡಿದ್ರೆ ಇದು ಎಕ್ಸಾಕ್ಟ್ ಬರೋದಿಲ್ಲ, ಸ್ವಲ್ಪ ಕಡಿಮೆ ಬರುತ್ತೆ ನೋಡ್ಬೋದು. ಯಾಕಂದರೆ 5,500 ಕಡಿಮೆ ಇದೆ. ಇದರ 52-week ಐ ಬಂದು 5,900 ನೋಡೋದ್ರೆ ನೋಡ್ಬೋದು ನೀವಿಲ್ಲಿ 34%, ಆಲ್ಮೋಸ್ಟು ನಿಯರ್ಲಿ 40% ಡೌನ್ ಇದೆ ಅಂತ ಹೇಳಿ. ಅದೇ ನಾವು ಇದರ 5 ವರ್ಷದ ರಿಟರ್ನ್ಸ್ನ ನೋಡಿದ್ರೆ ನೋಡ್ಬೋದು 5 ವರ್ಷದಲ್ಲಿ 334% ರಿಟರ್ನ್ ಕೊಟ್ಟಿದೆ. ಆ್ಯಕ್ಚುಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಇಷ್ಟೊಂದು ದೊಡ್ಡ ರಿಟರ್ನ್ಸ್ನ ಕೊಡೋದು ಚಾನ್ಸಸ್ಸು ಕಡಿಮೆ. ಬಟ್ ಇದು ಇನ್ನೂ 35-40% ಡೌನ್ ಆಗಿದ್ರೂ ಕೂಡ ಇನ್ನೂ 300%ಗಿಂತ ಮೇಲೆ ಪ್ರಾಫಿಟ್ನ ಕೊಟ್ಟಿದೆ ಲಾಸ್ಟ್ 5 ಇಯರ್ಸಲ್ಲಿ. ಸೊ ಅದಕ್ಕೆ ನಾನು ಹೇಳೋದು ಯಾವಾಗಲೂ 5 ಇಯರ್ಸ್ ಹೋಲ್ಡ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ. ಮಾರ್ಕೆಟ್ ಕಂಡೀಷನ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶಾರ್ಟ್ ಟರ್ಮಲ್ಲಿ. ಯಾಕಂದರೆ ಲಾಸ್ಟ್ 1 ಇಯರಲ್ಲಿ ನೀವು ಪರ್ಫಾರ್ಮೆನ್ಸ್ನ ನೋಡ್ಬೋದು ಇಲ್ಲಿಂದ ಇಲ್ಲಿವರೆಗೂ ಹೆಂಗಿದೆ ಅಂತ. ಯಾರಾದರೂ ಈ ಟೈಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿರೋರು ಇವತ್ತು ತುಂಬ ಬೇಜಾರಲ್ಲಿರ್ತಾರೆ, ಹಾಗೆ ಲಾಸಲ್ಲಿ ಇರ್ತಾರೆ. ಇನ್ ಕೇಸ್ ಅವರು ಡೌನ್ ಆಯಿತು ಅಂತ ಅವರೇಜ್ ಮಾಡಿದ್ರೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಾಫಿಟ್ ಇರುತ್ತೆ. ಇನ್ ಕೇಸ್ ದುಡ್ಡು ಇಲ್ಲ ಅಂತಂದರೆ ಜಸ್ಟ್ ಹೋಲ್ಡ್ ಮಾಡಿದ್ರೆ ಸಾಕು, ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ರಿಟರ್ನ್ಸ್ ಕೊಡೋ ಚಾನ್ಸ್ ಇದೆ ಈ ಸ್ಟಾಕ್. ನಾನು ಒಳ್ಳೆ ಸ್ಟಾಕ್ ಅಂತ ಸುಮ್ಮನೆ ಹೇಳೋದಕ್ಕೆ, ಯಾಕಂದರೆ ನಿಮಗೆಲ್ಲರಿಗೂ ಗೊತ್ತು ನಾವು ಎಷ್ಟೊಂದು ಪ್ಯಾರಾಮೀಟರ್ಸ್ನ ನೋಡ್ತಾ ಇರ್ತೀವಿ ಅಂತ. ಸೊ ನಾವಿದ್ರ ಮೇನ್ ಪ್ರಾಫಿಟ್ ಆ್ಯಂಡ್ ಲಾಸ್ನ ನೋಡೋದಾದರೆ ಲಾಸ್ಟ್ 2012 ಡೇಟಾ ಇದೆ ನೋಡ್ಬೋದು ನೀವಿಲ್ಲಿ. 2012 ಆಪ್ರೇಟಿಂಗ್ ಪ್ರಾಫಿಟ್ನ ಅಷ್ಟೇ ನೋಡ್ಕೊಂಡು ಹೋಗಿದ್ರೆ 138, 345, 455, 4,600, 1,600, 2,100. ಇಲ್ಲಿ March 21 ಅಂದರೆ ಕೋವಿಡಿಂದ ನಿಮಗೆಲ್ರಿಗೂ ಗೊತ್ತು 2,700. ಹಾಗೆ ನೆಕ್ಸ್ಟ್ ಇಯರ್ ನೋಡಿ 2022 ಕಮ್ ಬ್ಯಾಕ್ ಮಾಡ್ತೀವಿ 2,498. ಸೊ ಪ್ರತಿ ವರ್ಷನೂ ಕೂಡ ಆಪ್ರೇಟಿಂಗ್ ಪ್ರಾಫಿಟ್ ಚೆನ್ನಾಗೇ ಇದೆ. ಹಾಗೆ ನೀವು ಸೇಲ್ಸ್ನ ನೋಡೋದಾದರೆ ಸೇಲ್ಸ್ನು ಕೂಡ ಪ್ರತಿ ವರ್ಷನೂ ಇಂಪ್ರೂವ್ ಆಗ್ತಾನೆ ಇದೆ, ಎಕ್ಸೆಪ್ಟ್ 2021 ಅಂದರೆ 2020-2021. ಸೊ ಅದು ನಿಮಗೆಲ್ರಿಗೂ ಗೊತ್ತು ಕೋವಿಡ್ ರೀಸನ್. ಹಾಗೆ ನೆಟ್ ಪ್ರಾಫಿಟ್ನ ನೋಡೋದಾದ್ರೆ ನೋಡ್ಬೋದು 2012 60 ಕೋಟಿ ಇತ್ತು, 94 ಕೋಟಿ, 161, 362, 379, 379, 300, 400, 500, 1,003, 1,400, 1,003. ಸೊ ಪ್ರತಿ ವರ್ಷನೂ ಕೂಡ ಕಂಪನಿ ಇಂಪ್ರೂವ್ಮೆಂಟ್ಸ್ನ ತೋರಿಸ್ತಾ ಇದೆ ತನ್ನ ಅರ್ನಿಂಗ್ಸಲ್ಲಿ. ಹಾಗೆ ನಾವು ಇದನ್ನು CAGR ನೋಡಿದ್ರೆ ನೋಡ್ಬೋದು 3 ಇಯರ್ಸಲ್ಲಿ 38%, 5 ಇಯರಲ್ಲಿ 34%. ಹಾಗೆ ರಿಟರ್ನ್ ಆನ್ ಈಕ್ವಿಟಿನ ನೋಡೋದಾದ್ರೆ ಮೋರ್ ದ್ಯಾನ್ 10 ಇದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 15 ಇದ್ರೆ ಇನ್ನೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ, ಬಟ್ 10 ಮೇಲೆ ಇದೆ.
15 ಸ್ವಲ್ಪ ಒಳಗಡೆ ಇದೆ, ಬಟ್ ಲಾಸ್ಟ್ 10 ಇಯರ್ಸ್ನ ಇನ್ ಕೇಸ್ ಡೇಟಾ ನೋಡ್ತಾರೆ 14% ಇದೆ. ಸೊ ಒಳ್ಳೆ ರಿಟರ್ನ್ ಆನ್ ಈಕ್ವಿಟಿ ಅಂತಲೇ ಹೇಳ್ಬೋದು, ಯಾಕಂದರೆ ಇಂಥ ಲಾರ್ಜ್ ಕ್ಯಾಪ್ ಸ್ಟಾಕು. ಸೊ ಈ ಥರದಲ್ಲಿ ರಿಟರ್ನ್ಸ್ ಕೊಡೋದು ಇನ್ವೆಸ್ಟರ್ಸ್ಗೆ ತುಂಬ ಒಳ್ಳೆಯದೇನು. ಹಾಗೆ ಇದರ ಬ್ಯಾಲೆನ್ಸ್ ಶೀಟ್ನ ಒಂದ್ಸಲ ನೋಡೋದಾದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ನೋಡಿದ್ರೆ ಚೆನ್ನಾಗಿದೆ. ಬ್ಯಾಲೆನ್ಸ್ ಶೀಟ್ನ ನೋಡೋದಾದ್ರೆ ನೋಡ್ಬೋದು, ರಿಸರ್ವ್ಸ್ 13,000 crore ರಿಸರ್ವ್ಸ್ ಇದೆ, ಬಾರೋಯಿಂಗ್ಸು 642 crore ಸಾಲ ಇದೆ ಕಂಪನಿ ಮೇಲೆ. ಸೊ ಇದೇನು ಅಂತ ದೊಡ್ಡ ಲಾರ್ಜ್ ಕ್ಯಾಪ್, 200,000 crore ಜಾಸ್ತಿ ಇರೋ ಮಾರ್ಕೆಟ್ ಕ್ಯಾಪ್ ಕಂಪನಿಗೆ ಇದು 642 crore ತುಂಬ ದೊಡ್ಡದೇನಲ್ಲ, ಅದು ಕೂಡ ಇತ್ತೀಚೆಗೆ ಆಗಿರೋದು. ಇನ್ ಕೇಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ನಾವು ನೋಡ್ತೀವಿ ಅನ್ನೋದಾದರೆ ನೋಡ್ಬೋದು, ಕ್ವಾರ್ಟರ್ಲಿ ರಿಸಲ್ಟ್ಸ್ ಸಾರಿ ಆಪ್ರೇಟಿಂಗ್ ಪ್ರಾಫಿಟ್ನ 739 ಮಾರ್ಚ್ 2022 ಕ್ವಾರ್ಟರ್ ಅಂದರೆ ಲಾಸ್ಟ್ ಪ್ರೀವಿಯಸ್ ಕ್ವಾರ್ಟರ್ನ ಸ್ವಲ್ಪ ಡೌನ್ ಇದೆ ಅಂತ ಹೇಳ್ಬೋದು, ಬಟ್ ಅದರಿಂದ ಇನ್ ಕ್ವಾರ್ಟರ್ 866 ಇಯರ್ ಆನ್ ಇಯರ್ ಅಂತೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ನೋಡ್ಬೋದು 663 739 800 ಪ್ರತಿ 3 ಒಂದ್ಸಲ ಇಂಪ್ರೂವ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಕೆಲವೊಂದ್ಸಲ ಕೆಲವೊಂದು ಸನ್ನಿವೇಶಗಳಲ್ಲಿ, ಬಟ್ ಇಯರ್ ಆನ್ ಇಯರ್ ಇಯರ್ಲಿ ನಾವು ಡೇಟಾ ನೋಡಿದಾಗ ನಾವು ಆಲ್ರೆಡಿ ನೋಡಿದ್ವಿ ಕಂಪನಿ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ಇನ್ವೆಸ್ಟರ್ಸ್ನ ನೋಡಿದ್ರೆ ನೋಡ್ಬೋದು ನೀವು ಇಲ್ಲಿ ಪ್ರಮೋಟರ್ 74.99% ಅಂದರೆ ಇದರ ಮೇನ್ ಪ್ರಮೋಟರ್ ಬಂದು ರಾಧಾಕಿಶನ್ ದಮಾನಿ, ನಿಮಗೆಲ್ರಿಗೂ ಗೊತ್ತಿರ್ಬೋದು, ನಿಮಗೆ ಅದು ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ರಾಧಾಕಿಶನ್ ದಮಾನಿ 74.99% ಆಲ್ಮೋಸ್ಟ್ 75% ಪ್ರಮೋಟರ್ ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ. FIIs ನೋಡ್ಬೋದು 8-9% FIIs ಇದ್ದಾರೆ. ಹಾಗೆ DIIs ಕೂಡ 6.77% ಇದ್ದಾರೆ. ಪಬ್ಲಿಕ್ಸ್ 9.42 ಇದೆ. ಸೊ ನಾವು ಎಲ್ಲ ಪ್ಯಾರಾಮೀಟರ್ಸ್ನ ನೋಡಿದಾಗ ಕಂಪನಿ ತುಂಬ ಚೆನ್ನಾಗಿದೆ. ಹಾಗೆ ಇತ್ತೀಚೆಗೆ ಅಂದರೆ ಈಗ 2022 ಇಯರಲ್ಲಿ ಸುಮಾರು 50 ಜಾಸ್ತಿ ಸ್ಟೋರ್ಸನ್ನು ಹೊಸದಾಗಿ ಓಪನ್ ಮಾಡಿದ್ದಾರೆ ಗೆಳೆಯರೆ. ಈ ಕಂಪನಿ ಹೊಸ 50 ಅಂತಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಕಂಪನಿಯ ಭವಿಷ್ಯ ಹೇಗಿರ್ಬೋದು ಅನ್ನೋದನ್ನು ನೋಡಿದ್ರು. ಪ್ರತಿ ಕ್ವಾರ್ಟರ್ ನಾನು ನೋಡ್ತಾ ಇದ್ದೀನಿ, ಪ್ರತಿ ಕ್ವಾರ್ಟರ್ ನಾನು ಪ್ರೀವಿಯಸ್ಲಿ ಒಂದು ವಿಡಿಯೋನು ಕೂಡ ಮಾಡಿದ್ದೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಗ್ಗೆ, ಅದರಲ್ಲೂ ನಾನು ಹೇಳಿದ್ದೆ. ಅದರಲ್ಲೂ ಸುಮಾರು 7-8 ಸ್ಟೋರ್ಸ್ನ ಓಪನ್ ಮಾಡಿದ್ರು ಅದನ್ನು. ನಾನು ಪ್ರತಿ ಕ್ವಾರ್ಟರ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಂತೂ ಸ್ಟೋರ್ಸ್ ಹೊಸದಾಗಿ ಓಪನ್ ಮಾಡ್ತಾನೆ ಇದ್ದಾರೆ. ಮತ್ತು ಇವರ ಬಿಸ್ನೆಸ್ ಮಾಡೆಲ್ ಹೇಗೆ ಅಂತಂದರೆ, ಯಾವುದೇ ಸ್ಟೋರನ್ನು ಇವರು ರೆಂಟ್ ಕೊಟ್ಟು ತಗೊಂಡು ಓಪನ್ ಮಾಡೋದಿಲ್ಲ. ಫಸ್ಟು ಲ್ಯಾಂಡನ್ನು ತಗೊಂಡು ಅಲ್ಲಿ ಇವರೇ ಬಿಲ್ಡಿಂಗ್ ಕಟ್ಕೊಂಡು ಅಲ್ಲಿ ಹೊಸದಾಗಿ ಸ್ಟೋರ್ನ ಓಪನ್ ಮಾಡ್ಕೊಳ್ತಾರೆ. ಆಗ ಏನಾಗುತ್ತೆ, ಕಂಪನಿಗೆ ಅಸೆಟ್ ಆಗುತ್ತೆ, ರೆಂಟ್ ಕಟ್ಟಬೇಕು ಅನ್ನೋದಿರಲ್ಲ. ಸೊ ಇದೆಲ್ಲನೂ ಇನ್ವೆಸ್ಟರ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೆಳೆಯರೆ. ನಾವು ಈ ಬಿಸ್ನೆಸ್ ನೋಡಿದ್ರೆ ನೋಡ್ಬೋದು, ಅವೆನ್ಯೂ ಸೂಪರ್ ಮಾರ್ಕೆಟ್ ಇಸ್ ಪ್ರೈಮರಿಲಿ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಆರ್ಗನೈಸ್ಡ್ ರಿಟೇಲ್ ಅಂಡ್ ಆಪರೇಟ್ ಸೂಪರ್ ಮಾರ್ಕೆಟ್ಸ್ ಅಂಡರ್ ದ ಬ್ರ್ಯಾಂಡ್ ನೇಮ್ ಆಫ್ ಡಿ ಮಾರ್ಟ್. ಹಾಗಿದ್ರೆ ಪೀರ್ಸ್ನ ನೋಡೋದಾದ್ರೆ ನೋಡ್ಬೋದು, ಸೇಮ್ ಬಿಸ್ನೆಸ್ ಮಾಡೋವಂಥ ಕಂಪನಿಗಳು, ಅವೆನ್ಯೂ ಸೂಪರ್ ಮಾರ್ಟ್ ನಂಬರ್ 1 ಕಂಪನಿ ಅದರಲ್ಲಿ. ಅದಂದರೆ ನಂತರ ಪ್ರೆಂಟ್, ವೇದಾಂತ್ ಫ್ಯಾಷನ್ಸ್, ಮೆಟ್ರೋ ಬ್ರ್ಯಾಂಡ್ಸ್, ಮೆಟ್ ಪ್ಲಸ್, ವಿ ಮಾರ್ಟ್, ಅರವಿಂದ್ ಇವೆಲ್ಲ ಇದೆ ಕಂಪನಿಗಳು. ಹಾಗೆ ಇದರಲ್ಲಿ ಇನ್ನೊಂದು ಇದಕ್ಕೆ ಮೇನ್ ಕಾಂಪಿಟೇಟರ್ ಬಂದು ಜಿಯೋ ಮಾರ್ಟ್ಗಳಿದೆ. ಯಾಕಂದರೆ ಜಿಯೋ ಮಾರ್ಟಲ್ಲಿ ಲಿಸ್ಟ್ ಆಗಿಲ್ಲದೆ ಇರೋದ್ರಿಂದ ಸೊ ಇಲ್ಲಿ ನಮಗೆ ಈ ಲಿಸ್ಟಲ್ಲಿ ಸಿಗ್ತಾ ಇಲ್ಲ, ಪೀರ್ ಸೆಕ್ಷನಲ್ಲಿ. ಬಟ್ ಒನ್ಸ್ ಏನಾದರೂ ಜಿಯೋ ಮಾರ್ಟ್ ಏನಾದರೂ ಲಿಸ್ಟ್ ಆದರೆ ಸೊ ಅದು ಇಲ್ಲಿ ಕಂಡುಬರುತ್ತೆ ಇದರ ಕಾಂಪಿಟೇಟರ್ ಸೆಕ್ಷನಲ್ಲಿ. ಒಂದೊಳ್ಳೆ ಸ್ಟಾಕು 35-40% ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ಇನ್ ಕೇಸ್ ನೀವು ಯಾರಾದರೂ ಒಳ್ಳೆ ಕಂಪನಿಗಳನ್ನ ಹುಡುಕ್ತಾ ಇದ್ದೆ, ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೋದು. ನಾನು ರೆಕಮೆಂಡ್ ಮಾಡ್ತಾ ಇಲ್ಲ, ಇದು ಬೈ ಮಾಡಿ ಸೆಲ್ ಮಾಡಿ ಏನ ಹೋಲ್ಡ್ ಮಾಡಿ ಅಂತ. ನಿಮಗೆ ಇನ್ ಕೇಸ್ ಕಂಪನಿ ಇಷ್ಟ ಆಗ ಇದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೆಸಿ ಅದರ ನಂತರ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದು ಡಿಸಿಷನ್ ನಿಮ್ಮದೇ ಓನ್ ಆಗಿರಬೇಕು. ಯಾರದೇ ನಿಮ್ಮ ಡಿಸಿಷನ್ ಬೇರೆಯವ್ರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಸ್ಟಾಕ್ ಮಾರ್ಕೆಟಲ್ಲಿ ಇನ್ ಕೇಸ್ ನೀವು ಬೇರೆಯವ್ರ ಒಪಿನಿಯನ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂದರೆ ಇವತ್ತಲ್ಲ ನಾಳೆ ನಿಮಗೆ ಲಾಸ್ ಕಟ್ಟಿಟ್ಟ ಬುತ್ತಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ. ಇದು ನನ್ನ ರೆಕಮೆಂಡೇಶನ್ ಅಂತೂ ಅಲ್ಲ, ನಾನು ಯಾವುದೇ ಸ್ಟಾಕನ್ನು ರೆಕಮೆಂಡ್ ಮಾಡೋದಿಲ್ಲ. ನಿಮಗೆ ಅಧ್ಯಯನ ಮಾಡಲಿಕ್ಕೆ, ನಿಮಗೆ ಸ್ಟಡಿ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಒಳ್ಳೊಳ್ಳೆ ಸ್ಟಾಕ್ಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಅಷ್ಟೇ. ದಯವಿಟ್ಟು ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೊಂಡು ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತ ಓನಾಗಿ ಡಿಸೈಡ್ ಮಾಡಿ ಗೆಳೆಯರೆ. ಒಳ್ಳೆ ಸ್ಟಾಕ್ಗಳ ಬಗ್ಗೆ ನಾನು ಹೇಳೋದು ನನ್ನ ಡ್ಯೂಟಿ. ಇನ್ ಕೇಸ್ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರಾ, ಲಾಸಲ್ಲಿದ್ದೀರಾ, ನನ್ನ ಪ್ರಿಫರೆನ್ಸ್ ಏನಂದರೆ ಇನ್ ಕೇಸ್ ನಾನು ಇನ್ವೆಸ್ಟ್ ಮಾಡಿ ನಾನು ಲಾಸಲ್ಲಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ಅವಾಯ್ಡ್ ಮಾಡ್ತೀನಿ ಅಂತ ಒಳ್ಳೆ ಸ್ಟಾಕ್. ಯಾಕಂದರೆ ಲಾರ್ಜ್ ಕ್ಯಾಪ್ ಸ್ಟಾಕು, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದೆ ಕಂಪನಿ, ಏನು ಲಾಸಲ್ಲಿಲ್ಲ. ಸೊ ಇಂಥ ಕಂಪ್ನಿಲಿ ಲಾಸಲ್ಲಿ ಎಕ್ಸಿಟ್ ಆಗುವಂಥ ಯಾವ ಕಾರಣ ಇಲ್ಲ ಗೆಳೆಯರೆ. ಇವತ್ತಲ್ಲ ನಾಳೆ ಡೆಫಿನೆಟ್ಲಿ ಒಳ್ಳೆ ಸ್ಟಾಕು ಒಳ್ಳೆ ರಿಟರ್ನ್ಸ್ ಕೊಟ್ಟೆ ಕೊಡುತ್ತೆ, ಬಟ್ ನಮಗೆ ಪೇಷನ್ಸ್ ಬೇಕು ಅಷ್ಟೇ.
ನಿಮ್ಗೆಲ್ರಿಗೂ ಗೊತ್ತು ಮಾರ್ಕೆಟ್ ಕಂಡೀಷನ್ ಹೇಗಿದೆ ಅಂತ ಲಾಸ್ಟ್ 1 ಇಯರಲ್ಲಿ. ಸೊ ಇದು ಇನ್ನೂ ಸ್ವಲ್ಪ ದಿನ ಹೀಗೆ ಇರ್ಬೋದು ಮಾರ್ಕೆಟ್ ಕಂಡೀಷನ್, ಬಟ್ ನೀವು ಹೋಲ್ಡ್ ಮಾಡೋ ಪೇಷನ್ಸ್ ತೋರಿಸಿದ್ರೆ ಒಳ್ಳೆ ಸ್ಟಾಕ್ಗಳು ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ನಾನು ಪ್ರತಿ ಟೈಮಲ್ಲಿ ಪ್ರತಿ ವಿಡಿಯೋದಲ್ಲಿ ಹೇಳೋದಿಷ್ಟೇ, ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ ಒಳ್ಳೆ ಸ್ಟಾಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ ಪೇಷನ್ಸ್ ಇಟ್ಕೊಳ್ಳಿ. ಈ ಎರಡು ಇದ್ರೆ ಆಲ್ಮೋಸ್ಟು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊಳ್ಳೋ ಅಂತ ಚಾನ್ಸೇ ಇಲ್ಲ ಗೆಳೆಯರೆ. ಇದು 100% ನಾನು ನಂಬಿರೋ ಸತ್ಯ. ಸೊ ನೋಡಿದ್ರಲ್ಲ ಗೆಳೆಯರೆ, ಒಂದು ಒಳ್ಳೆ ಸ್ಟಾಕನ್ನು ನಾನು ನಿಮಗೆ ಮತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇದರಿಂದ ಎಲ್ರಿಗೂ ಉಪಯೋಗ ಆಗಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.